ವರಮುರಗೋಡದಿ ಜನಿಸಿದಗೆ ಗುರುನವಪುರದ ವಿಹಾರಣಿಗೆ ಸುರಚಿರಲೀಲೆಯ ಸುರಿಸುತ ಜಗವುದ್ಧರಿಸಿದ ಸಾಂಬ ಚಿದಂಬರಗೆ ಮೃತ್ತಿಕೆ ಆನೆಯ ನಡೆಸಿದಗೆ ಸತ್ತ ಎತ್ತು ಬದುಕಿಸಿದ ಬಗೆ ಮುತ್ತೈದೆಯತನ ವಿಧವೆಗೆ ಪಾಲಿಸಿ ಉತ್ತಮಗತಿಯನ್ನು ತೋರಿದ ಬಗೆ ಬಯಲುಹೊಂಗಲ ತಾಲೂಕು ಮುರುಗೋಡದೊಳಗೆ ಸಾಕ್ಷಾತ್ ಪರಮೇಶ್ವರನ ಪೂರ್ಣಾವತಾರ ಸದ್ಗುರು ಚಿದಂಬರೇಶ್ವರರಿದ್ದರು. ಚಿದಂಬರೇಶ್ವರರು ಸಾಕ್ಷಾತ್ ಪರಮೇಶ್ವರನ ಮನುಷ್ಯರೂಪದಿಂದ ಭೂಮಿಗಿಳಿದಂಥ ಮಹಾತ್ಮರು. ಅಂತಹ ಚಿದಂಬರೇಶ್ವರರನ್ನ ಲೀಲೆಗಳನ್ನು ಕೇಳಿದರೆ, ಅವರ ಸ್ಮರಣೆಯನ್ನು ಮಾಡಿದರೆ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ. ಅವರು ಅಂತೀಕ ಇಬ್ಬರು ಗಂಡ ಹೆಂಡತಿ ಬಂದ್ರಂತ, ಬಂದು ಎರಡು ಮಕ್ಕಳಿದ್ದು ಬಡತನ ಬಾಳಿತ್ತು. ಚಿದಂಬರೇಶ್ವರಿಗೆ ನಮಸ್ಕಾರ ಮಾಡಿದರು, ಪ್ರಸಾದ ಸ್ವೀಕಾರ ಮಾಡಿದ್ರೆ. ಅಲ್ಲೇ ಚಿದಂಬರೇಶ್ವರ ಕೇಳ್ತಾನೆ ಏನಂತಂದ್ರೆ, ನಿಮಗೇನಾದರೂ ಬೇಕೇನಪ್ಪ, ಏನು ಆಶೀರ್ವಾದ ಬೇಕು ನಿಮಗೆ, ಏನು ಬೇಕು ನಿಮಗಂತ ಕೇಳಿದ ಕೂಡಲೇ ಆ ದಂಪತಿಗಳು, ಬಡ ದಂಪತಿಗಳು ಚಿದಂಬರೇಶ್ವರಿಗೆ ಹೇಳ್ತಾನೆ ಏನಂತಂದ್ರೆ, ನಮಗೆ ಕಾಶಿ ಯಾತ್ರೆ ಮಾಡಬೇಕಂತ ಆಸೆ ಆಗ್ಯದ. ಗಂಡ ಹೆಂಡತಿ ಮಕ್ಕಳು ಕಾಶಿ ಯಾತ್ರೆ ಮುಗಿಸಿ ಬರ್ಬೇಕಂದ್ರೆ 3 ತಿಂಗಳಾಗ್ತದೆ. ನಮ್ಮ ಕೈಯಾಗ ಖರ್ಚಿಗೆ ದುಡ್ಡಿಲ್ಲ, ಅದಕ್ಕೆ ನಮ್ಮ ಖರ್ಚಿಗೆ ದುಡ್ಡು ಕೊಡ್ರಿ ಅಂತಂದ್ರು ಅವರು. ಚಿದಂಬರೇಶ್ವರನ ಮಾತಂದ್ರಂತ, ನನಗೂ 2 ಹೆಂಡತಿಯರದಾರಪ್ಪ, ಮಕ್ಕಳದಾರ, ನಾನು ಒಬ್ಬ ಬಡ ಬ್ರಾಹ್ಮಣ, ಊರೊಳಗೆ ಭಿಕ್ಷಾ ಬೇಡಿ ಬಂದಾಗ ನಂದು ಹೊಟ್ಟೆ ತುಂಬ್ತೈತಿ, ಅಂಥದ್ರೊಳಗೆ 3 ತಿಂಗಳ ಚೈನಿ ಮಾಡಿ ಬರೋಕೆ ದುಡ್ಡು ಕೇಳಾಕತ್ತಿಪ್ಪ, ಆದರೂ ಇವತ್ತಿಲ್ಲೇ ವಸ್ತಿ ಮಾಡಿರಿ, ನಾಳೆ ನನ್ನ ಕೈಯಲ್ಲಿ ಏನಕ್ಕತ್ತೋ ಅದನ್ನು ನಿಮಗೆ ಕೊಡ್ತೇನೆ ಅಂದ್ರವ್ರು. ಆವಾಗ ರಾತ್ರಿ ಅಲ್ಲೇ ಮಲ್ಕೊಂಡ್ರು, ಗಂಡ ಹೆಂಡತಿ ವಿಚಾರ ಮಾಡ್ತಿದ್ರಂತ, ನಾಳೆ ಎಷ್ಟು ಕೊಡ್ಬೋದು ಅಜ್ಜವರು, 1-2 ಸಾವಿರ ಕೊಡ್ಬೋದು, 3 ಸಾವಿರ ಕೊಡ್ಬೋದು, 4 ಸಾವಿರ ಕೊಡ್ಬೋದು, ಚಿಂತೆ ಮಾಡ್ತಿದ್ರು. ಬೆಳಗಾತು, ಸ್ನಾನ ಮುಗಿಸ್ಕೊಂಡ್ರು, ಪೂಜಾದಿಗಳನ್ನು ಮುಗಿಸ್ಕೊಂಡ್ರು, ಪ್ರಸಾದ ಮುಗೀತು, ಯಪ್ಪ ನಾವು ಹೋಗ್ತೀವ್ರಿ ಇನ್ನ ಅಂತಂದ್ರು. ಹೋಗುವಾಗ 2 ದುಡ್ಡು ಕೊಟ್ರಂತ. ಗುರುಗಳು ಮಾತು ಮೀರಾಕಾಗಲಾರ್ದ ಸುಮ್ಮನೆ 2 ದುಡ್ಡು ತೊಗೊಂಡು ಹೊರಗೆ ಬಂದ್ರಂತ. ಆವಾಗ ಗಂಡ ಹೆಂಡತಿಗೆ ಮತ್ತು ಮಕ್ಕಳಿಗೆ ಹೇಳ್ತಾನೆ ಏನಂತಂದ್ರೆ, ಹೋಗೋಣ, ಹೋಗಿ ಒಂದು ಊರಾಗೆ ವಸ್ತಿ ಮಾಡೋಣ, ಅಲ್ಲಿ ಒಂದು ಸ್ವಲ್ಪ ಏನು ನಮಗೆ ಬ್ಯಾಳಿ ಅಕ್ಕಿ ತೊಗೊಂಡು ಊಟ ಮಾಡಿ ಅಲ್ಲೇ ವಸ್ತಿ ಮಾಡಿ ಸುಮ್ಮನೆ ನಮ್ಮ ಊರಿಗೆ ಹೋಗೋಣ. ಯಾಕಂದ್ರೆ ಈ 2 ದುಡ್ಡು ಇವತ್ತು ರಾತ್ರಿಗೆ ಏನು ನಮಗೆ ಬೇಕಲ್ಲ ಉಪಹಾರಕ್ಕೆ ಊಟಕ್ಕೆ, ಅಷ್ಟಕ್ಕಷ್ಟೇ ಸಾಲ್ತತಿ, ಮುಂದೆ ದುಡ್ಡು ಉಳಿದಿಲ್ಲ, ನಮ್ಮ ಊರಿಗೆ ನಾವು ಹೋಗೋಣ ಅಂತ ಹೆಂಡತಿಗೆ ಮಕ್ಕಳಿಗೆ ಹೇಳ್ಕೊತ ಒಂದು ಊರಿಗೆ ಹೋಗಿ ವಸ್ತಿ ಮಾಡಿದರು. ಬ್ಯಾಳಿ ಅಕ್ಕಿ ಬೆಲ್ಲ ಏನು ಬೇಕಾಗಿತ್ತು ಅವತ್ತು ಊಟಕ್ಕೆಲ್ಲ ತೊಗೊಂಡು ಬಂದ, ಅಡುಗೆ ಮಾಡಿ ಊಟ ಮಾಡಿದರು. ರಾತ್ರಿ ಚಿದಂಬರನ ಸ್ಮರಣೆ ಮಾಡ್ಕೊತ ಮಲ್ಕೊಂಡ್ರು. ಬೆಳಿಗ್ಗೆ ಎದ್ದು ಸ್ನಾನ ಅದು ಮುಗಿಸ್ಕೊಂಡು ಹೊಳ್ಳೆ ಅರಿವಿ ಹಾಕ್ಕೊಂಡು ತಮ್ಮ ಊರಿಗೆ ಹೋಗ್ಬೇಕಂತ ಕಿಶದಾಗ ಕೈ ಹಾಕ್ತಾನೆ. ನಿನ್ನೆ ಚಿದಂಬರ ಗುರುಗಳು ಕೊಟ್ಟಂಥ 2 ದುಡ್ಡು ಕಿಶದಾಗ ಇತ್ತು. ವಿಚಿತ್ರ ಅನ್ನಿಸ್ತು, ನೀನು ಕೊಟ್ಟಿದ್ದು 2 ದುಡ್ಡು ಖರ್ಚು ಮಾಡಿದ್ನಿ, ಆದರೂ ಬೆಳಗ್ಗೆ ಆಗ್ಬಿಡ್ದು ಐತಂಥೇಳಿ ಮತ್ತಂದ. ಮುಂದಿನ ಊರು ಹೋಗು ನಡ್ರಿಂದ ಮತ್ತು ಅಲ್ಲಿ ವಸ್ತಿ ಮಾಡಿದರು. ಅಲ್ಲಿನೂ ತನಗೇನು ಬೇಕೋ ಅದನ್ನೆಲ್ಲ ಖರೀದಿ ಮಾಡಿದ, ಊಟ ಮಾಡಿದರು, ಮಲ್ಕೊಂಡ್ರು. ಬೆಳಗ್ಗೆ ಮತ್ತು ಚಿದಂಬರ ನಾಮಸ್ಮರಣೆ ಮಾಡ್ಕೊತ ಕಿಶದ ಕೈ ಹಾಕ್ಕೊಡ್ದು 2 ದುಡ್ಡು ಇರ್ತಿತ್ತಂತ. ಎಷ್ಟು ದಿವಸ ಹಿಂಗೆ ಆತು ಅಂತಂದ್ರೆ, 3 ತಿಂಗಳ ಕಾಶಿ ಯಾತ್ರ ಮುಗಿಸಿ ಹೊಳ್ಳಿ ಮುರುಗೋಡಕ್ಕೆ ಬರೋ ತನನೂ ಸಹಿತ ಅವನ ಕಿಶದಾಗ 2 ದುಡ್ಡು ಇರ್ತಿತ್ತಂತ. ಬಂದು ಹೊಳ್ಳಿ ಚಿದಂಬರೇಶ್ವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಚಿದಂಬರೇಶ್ವರ ಕೇಳ್ತಾರೆ ಭಕ್ತಗೆ ಏನಂತಂದ್ರೆ, ಹೆಂಗಪ್ಪ ಕಾಶಿ ಯಾತ್ರ, ಭಾಳ ಚಲೋ ಆತ್ರಿಪ್ಪ ಅಂದ. ಏನರೇ ಅನಾನುಕೂಲ ಆತೇನಪ್ಪ ಅಂದರೆ, ಏನು ಅನಾನುಕೂಲ ಆಗಲಿಲ್ಲರಿಪ್ಪ, ನಿಮ್ಮ ಆಶೀರ್ವಾದದಿಂದ ಅಗದಿ ಸಂಪನ್ನ ಆತ್ರಿ ಅಂದ. ಮತ್ತು ನಾ ಕೊಟ್ಟಿದ್ದ ದುಡ್ಡು ಸಾಲ್ತೀವೋ ಇಲ್ಲಪ್ಪ ಅಂದ್ರೆ, ಏ ಸಾಲಿತ್ರಿಪ್ಪ ಅಂದ. ಮತ್ತು ಅದಾವು ತೀರಿದೆವು ಅಂದರು. ಮನುಷ್ಯ ಎಷ್ಟು ಕೆಟ್ಟ ಸ್ವಭಾವದಾನ, ಮನುಷ್ಯಾಗ ಎಷ್ಟು ದುರಾಸೆ ಐತಂತೇಳಿ ತಿಳ್ಕೊಳ್ಬಹುದು. ಅವ ಅಂದ ಏನಂತಂದ್ರೆ,
ಅದಾವಂದ್ರೆ ಎಲ್ಲರೂ ಹೊಳ್ಳಿ ಇಸ್ಕೊಂಡು ಇಸ್ಕೊಂಡಾರ ಇವನು ರೊಕ್ಕ ಅಂತೇಳಿ ತಿಳ್ಕೊಂಡು ಯಪ್ಪ ತೀರ್ದುರಿ ಅಂದ ತಥಾಸ್ತು ಅಂತ ಅಂದ್ರಂತ ಹೊಳ್ಳಿ ಕಿಸಿದಾಗ ಅವ್ನ ಕೈ ಹಾಕಿ ನೋಡಮಟ್ಟ ಅಂದ್ರೆ ಅವ್ರು ಕೊಟ್ಟಂಥ ದುಡ್ಡು ಇಲ್ಲಾಗಿತ್ತಂತ. ಎರಡು ದುಡ್ಡಿನೊಳಗೆ 3 ತಿಂಗಳ ಕಾಶಿ ಯಾತ್ರ ಮಾಡಿ ಬರುವಷ್ಟು ಕೃಪಾಶೀರ್ವಾದವನ್ನು ಸದ್ಗುರುನಾಥ ಮಾಡಿದ್ರೂ ಸಹಿತ ಗುರುವಿನ ಮ್ಯಾಲೆ ಪೂರ್ಣವಾದಂಥ ವಿಶ್ವಾಸ ಬರಲಿಲ್ಲ. ಎಲ್ಲರೇ ಅವನು ಎರಡು ದುಡ್ಡು ಇಸ್ಕೊಂಡನಪ್ಪ ಅನ್ನುವಂಥ ದುರ್ಬುದ್ಧಿನ ಬಂತ ನಮ್ಮೊಳಗೆ. ಅದಕ್ಕೆ ನಾವು ತಿಳ್ಕೊಳ್ಳೋಣ ಏನಂತಂದ್ರೆ ಸದ್ಗುರುನಾಥನ ಮ್ಯಾಲೆ ನಿಜವಾದ ನಂಬಿಕೆ ಇಡೋಣ. ದುಡ್ಡಿಗೆ ಆಸೆ ಮಾಡೋದು ಬೇಡ, ಅವನ ಕೃಪಾ ಒಂದ ಸಂಪಾದಿಸ್ಕೊಳ್ಳೋಣ. ಚಿದಂಬರ ದೀಕ್ಷಿತರು ಎಲ್ಲ ಭಕ್ತರನ್ನ ಕರ್ಕೊಂಡು ಕುಂತಕ್ಯಾರ ಮುಕ್ತಿ ಮಾರ್ಗವನ್ನು ಬೋಧನೆ ಮಾಡಕತ್ತಿದ್ರಂತ. ಆವಾಗ ನಟ್ಟ ನಡಕ್ಕೂ ಒಂದು ದೊಡ್ಡದು ಚೋಳ ಬಂತಂತ, ಕರೀ ಚೋಳ ಬಂತು. ಎಲ್ಲರೂ ಏಕಚಿತ್ತದಿಂದ ಮುಕ್ತಿ ಮಾರ್ಗದ ಬೋಧನೆಯನ್ನು ಚಿದಂಬರ ದೀಕ್ಷಿತರ ಕಡೆ ಕೇಳಾತಿದ್ರು. ಆವಾಗ ಎಲ್ಲರೂ ಒಮ್ಗಿಲ್ ಲಕ್ಷ್ಮತಿ ಎಲ್ಲಿ ಅನ್ನೋ ದೊಡ್ಡ ಚೋಳ ಬಂದುಬಿಡ್ತು ನಡಕ್ಕೆ, ಎಲ್ಲರೂ ಹೆದರಾಕತ್ರು, ಸಹಿಂದ ಸರಿ ಹಾಕತ್ರು. ಆವಾಗ ಚಿದಂಬರ ದೀಕ್ಷಿತರು ಅಂದರು, ನಿಮಗೆಲ್ಲರಿಗೂ ಮುಕ್ತಿ ಅನ್ನೋದು ಏನು ಹೇಳಾತಿದ್ನಲ್ಲ, ಮತ್ತು ನೀವು ದೊಡ್ಡ ಸಾಹುಕಾರಗಳಾಗಬೇಕು, ನಿಮಗೆ ಮುಕ್ತಿ ಸಿಗಬೇಕು, ಎಲ್ಲ ಸಿಗಬೇಕಂದ್ರೆ ಇದನ್ನು ನತ್ತು ಮಾಡಿ ಹಾಕೋರಿ ಯಾರ್ರಿ ಅಂತಂದ್ರು. ಅವ್ರು ಮೂಗನ್ಯಾಗ ಹಾಕೋರಿ ಇದನ್ನು ಅಂದರು. ಎಲ್ಲರೂ ಯಾರಿಗೆ ಬೇಕಾಗಿತ್ತು ಓಪ ಇಂಥದ ನಮಗೆ ಮುಕ್ತಿ, ನಮಗೇನು ಬೇಡ ಅಂತ ದೂರ ಸರಿದ್ರಂತ. ಒಂದು ಮುದುಕಿ ಪಾಪದ ನಮ್ಮ ಮನೆಯಾಗ ಎಲ್ಲರಿಗೂ ಬೇಸರ ಆಗಿತ್ತು, ಎಲ್ಲರೂ ಅದಕ್ಕೆ ಉಪ್ಟಳ ಕೊಡ್ತಿದ್ರು. ಆವಾಗ ಮುದುಕಿ ಏನು ಮಾಡ್ತಂದ್ರೆ, ಹೆಂಗರೆ ಆಗಲಿ ಚಿದಂಬರನ ಮುಂದೆ ನನ್ನ ಪ್ರಾಣ ಹೋದ್ರೆ ಸಾಕಂಥೇಳಿ ಬಡ ಬಡ ಕಣ್ಣು ಮುಚ್ಚಿ ಚಿದಂಬರನ ನಾಮಸ್ಮರಣೆ ಮಾಡ್ಕೊಂಡು ಬಡ ಬಡ ಅದನ್ನು ಚೋಳ ತೊಗೊಂಡಕ್ಕಿನ ಬಾಲ ತೊಗೊಂಡು ತನ್ನ ಮುಗನ್ಯಾಗ ಚುಚ್ಕೊಂಡು ನತ್ತ ಮಾಡ್ಕೊಂಬಿಟ್ಲಂತ ಬಂಗಾರದ ನತ್ತಾತಂತ. ಆವಾಗ ಮುದುಕಿಗೆ ಹೇಳ್ತಾರೆ ಏನಂತಂದ್ರೆ, ನನ್ನ ಪರೀಕ್ಷೆ ಒಳಗೆ ನೀನೇ ಗೆದ್ದಿ, ನೀ ಮುಕ್ತಳಾಗಿ ಹೊಕ್ಕಿ ಹೋಗಂತೇಳಿ ಕರಕ್ಕಿಗೆ ಆಶೀರ್ವಾದವನ್ನು ಮಾಡಿದ್ರಂತ. ಆವಾಗ ಎಲ್ಲರೂ ಓಡಿ ಬಂದ್ಕ್ಯಾರ್ಯಪ್ಪ ಮತ್ತೆ ಯಾವಾಗ ಚೋಳ ಬರ್ತತ್ತಂದ್ರಂತ. ಒಳ್ಳೊಳ್ಳೆ ಬರೋದಿಲ್ಲ ಸದ್ಗುರುನಾಥ ಬಿಟ್ಟಂಥ ಚೋಳ, ಯಾವಾಗಾರ ಒಮ್ಮೆ ಬರ್ತೈತಪ್ಪ ಅದನ್ನು ತಿಳ್ಕೊಳ್ಳೋ, ಅವ್ನು ಗಟ್ಟಿ ಇರಬೇಕಂತ ಹೇಳಿಕಾರ. ಚಿದಂಬರ ದೀಕ್ಷಿತರು ಭಕ್ತರಿಗೆ ಉಪದೇಶ ಮಾಡಿದ್ರಂಥ ಮಹಾತ್ಮರು. ಚಿದಂಬರೇಶ್ವರರ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ಚಿದಂಬರ ಮಹಾತ್ಮರ ಬಗ್ಗೆ ನಾವು ಅವಲೋಕನವನ್ನು ಮಾಡಬೇಕಂದ್ರೆ ಜನ್ಮ ಜನ್ಮಾಂತರಗಳನ್ನು ಕಳಿಬೇಕಾಕತಿ. ಅಂಥದಕ್ಕಾಗಿ ಯಾರು ಬಂದರೂ ಅವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿದಂಥ ಮಹಾತ್ಮರು ಮುರುಗೋಡದ ಚಿದಂಬರ ದೀಕ್ಷಿತರು. ಅಂತಹ ಮುರುಗೋಡ ಚಿದಂಬರ ದೀಕ್ಷಿತರ ಸಂಪೂರ್ಣವಾದಂಥ ಕೃಪಾದೃಷ್ಟಿ ನಮ್ಮ ಮೇಲೆ ಇರಲಿ ಅಂತ ಹೇಳಿಕಾರ. ಆ ಸದ್ಗುರುನಾಥನಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು